ರಿಕ್ಷೆ ಚಾಲಕನಿಂದ ಮನವರಿಕೆ ಆಯಿತು. ಆದರೆ ಪೊಲೀಸರು ಬಂದು ಬಸ್ಸಿನಲ್ಲಿ ಈ ಘಟನೆ ನಡೆದಿದೆ ಅಂತ ಸುಳ್ಳು ಕಥೆಗಳನ್ನು ಕಟ್ಟಿ ನಿರಪರಾಧಿಗಳಾಗಿದ್ದಂತಹ ಶಶಿ ಶುಭಕುಮಾರ್ ಮತ್ತು ಸುಧೀರ್ನನ್ನ ಬಂಧಿಸಿದ್ದಾರೆ. ವಾಸ್ತವವಾಗಿ ಸುಧೀರ್ ಅದರಲ್ಲಿ ಕೇವಲ ಮಗುವನ್ನ ಬಸ್ಸಿನ ಕೆಳಗಡೆ ಬಿಟ್ಟಿದ್ರೆ ಅವನು ಇಡೀ ಚಿತ್ರದಲ್ಲಿ ಇಲ್ಲ. ಆದರೂ ನೀಚ ಪೊಲೀಸರು ಅತ್ಯಂತ ಬಡಪಾಯಿ ಕೊರಗ ಜನಾಂಗದ ವ್ಯಕ್ತಿಯನ್ನ ಬಂಧಿಸಿ ಇದರಲ್ಲಿ ಫಿಕ್ಸ್ ಮಾಡಿರುವುದಂತೂ ಕೂಡ ಇದು ಕಂಡುಬಂದಿದೆ. ಶಶಿ ಶುಭಕುಮಾರ್ ಕೂಡ ಅತ್ಯಂತ ಮಾನವೀಯ ಹೃದಯದುಳ್ಳವನು. ಅವನ ಪರವಾಗಿ ಇಡೀ ಊರಿಗೆ ಊರೇ ಸೆಟದಿ ನಿಂತಿದೆ. ಅದಲ್ಲದೇನೆ ಮಾಧವ ಕಪದ ಎಲ್ಲಾ ಸಿಬ್ಬಂದಿ ವರ್ಗದವರು ಕೂಡ ಅವನನ್ನ ನಿರಪರಾಧಿ ಅನ್ನೋದಕ್ಕೆ ಸಾಬೀತುಪಡಿಸಲಿಕ್ಕೆ ಪಣ ತೊಟ್ಟಿದ್ದಾರೆ. ಆದರೂ ಕೂಡ ಪೊಲೀಸರು ಇನ್ನೇನಾದರೂ ಮಾಡಿಕೊಂಡು ನಮಗೆ ಮೈ ಮೇಲೆ ಬರುತ್ತಬೇಡ ಅನ್ನೋ ಏಕೈಕ ಕಾರಣಕ್ಕೆ ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿದ್ದೇನೆ ಈ ಪ್ರಕರಣದಲ್ಲಿ ಫಿಕ್ಸ್ ಮಾಡಿದ್ದಾರೆ. ಹಾಗಾಗಿ ಇದು ಅತ್ಯಂತ ನೀಚ ಕೃತ್ಯ. ಒಂದು ರೀತಿಯಲ್ಲಿ ತಾಯಿಯೇ ಒಂದು ಮಗಳ ಪಾಲಿಗೆ ಬಸ್ಪುಸರ ಆದಂತಹ ಕಥೆ ಕೂಡ ನಮಗೆ ಕಂಡು ಬರ್ತದೆ. ಯಾಕೆಂದ್ರೆ ತಾಯಿಯನ್ನ ಯಾವ ಕಾರಣಕ್ಕೋಸ್ಕರ ಹೆಂಗಸು ಇದನ್ನ ಈ ರೀತಿ ದೂರು ಕೊಟ್ಟಿದ್ದಲ್ಲ ಅನ್ನೋದು ಕೂಡ ನಮಗೆ ಅನೇಕ ಅನುಮಾನಗಳು ಕಂಡು ಬರ್ತದೆ. ಪ್ರಾಯಶಃ ಪೊಲೀಸ್ ಇಲಾಖೆ ಆಕೆಯನ್ನ ಮೊದಲು ಪರೀಕ್ಷೆಗೆ ಒಳಪಡಿಸಿದ್ದಿದ್ರೆ ಬಹುಶಃ ಇದೆಲ್ಲ ಇದರ ಹಿಂದಿರುವಂತ ಅನೇಕ ಕಥೆಗಳು ಕಂಡು ಬರ್ತದೆ. ಒಂದೇ ಒಂದು ಮಗುವನ್ನ ರಿಕ್ಷಾದಲ್ಲಿ ಕರ್ಕೊಂಡು ಬಂದ ಏಕೈಕ ಸಿಟ್ಟಿಗೆ ಆ ಅಮ್ಮ ಸುಳ್ಳು ಕಥೆಗಳನ್ನು ಸೃಷ್ಟಿಸಿ ಈ ತರ ಮಾಡಿದರೆ. ಮಾದಕಪ್ಪ ಶಾಲೆಯಲ್ಲಿ ಪ್ರತಿಭಟನೆ ನಡೆದ ಸಂದರ್ಭದಲ್ಲಿ ಕೂಡ ಅನೇಕ ಪರವಾದಂತ ಅಲ್ಲಿರ್ತಕ್ಕಂತ ಪ್ರತಿಭಟನಾ ಸಭೆಯಲ್ಲಿ ಕೇವಲ ಶಾಲೆಯ ಅವ್ಯವಸ್ಥೆ ಬಗ್ಗೆ ಮಾತಾಡಿದರು ವಿನಃ ಮಗುವಿನ ಅಂದ್ರೆ 3.5 ವರ್ಷದ ಮಗುವಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅನ್ನೋದನ್ನ ಎಲ್ಲಿಯೂ ಕೂಡ ಪ್ರಸ್ತಾಪ ಮಾಡಲಿಲ್ಲ. ಹಾಗಾಗಿ ಈ ಡಿ ಪ್ರಕರಣದಲ್ಲಿ ಪೊಲೀಸರು ಫಿಕ್ಸ್ ಮಾಡಿದಂತ ಅಂತ ಕಂಡುಬರ್ತದೆ.